ನಿಜಾಮುದ್ದೀನ್ ಜಮಾತ್ಗೆ ಹೋಗಿ ಬಂದ 21 ಜನರಲ್ಲಿ 11 ಜನರಿಗೆ ಪಾಸಿಟಿವ್ ಕೇಸ್ ಪತ್ತೆಯಾಗಿದೆ. ಹೀಗಾಗಿ ಜಿಲ್ಲೆಯಲ್ಲಿ ಆತಂಕ ಹೆಚ್ಚಾಗಿದೆ ಅಂತ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಭು ಚೌಹಾಣ್ ಹೇಳಿದ್ದಾರೆ. ಬೀದರ್ನಲ್ಲಿ TV5 ಜೊತೆ ಮಾತನಾಡಿದ ಅವರು, 11 ಜನರಲ್ಲಿ ಪಾಸಿಟಿವ್ ಕೇಸ್ ಪತ್ತೆಯಾಗಿರೋದು ದುಃಖಕರ ಸಂಗತಿ. ನಿನ್ನೆ ರಾತ್ರಿ ನನಗೆ ಈ ಬಗ್ಗೆ ಗೊತ್ತಾಗಿದೆ. ಈಗಾಗಲೇ DC ಜೊತೆ ಚರ್ಚೆ ಮಾಡಿದ್ದೇನೆ. ಸರ್ಕಾರದಿಂದ ಏನೆಲ್ಲ ಬೇಕೋ ಅದನ್ನ ತರಿಸುತ್ತೇನೆ. ಯಾರು ಮನೆಯಿಂದ ಹೊರಗೆ ಬರಬೇಡಿ ಅಂತ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ. ಈಗಾಗಲೇ ಎಲ್ಲೆಡೆ ಲಾಕ್ಡೌನ್ ಮಾಡಲಾಗಿದೆ. ರಾಜ್ಯದಲ್ಲಿ ಬೀದರ್ನಲ್ಲಿ ಅತಿ ಹೆಚ್ಚು ಕೇಸ್ ದಾಖಲಾಗಿದೆ. ಮೃತನ ಸಂಪರ್ಕದಲ್ಲಿದ್ದ ಎಲ್ಲರನ್ನು ಪತ್ತೆ ಹಚ್ಚಲಾಗಿದೆ ಎಂದರು. ಎನ್ಐಎ ಕುರಿತು ಪ್ರಭು ಚೌಹಾಣ್ ಜೊತೆ ನಮ್ಮ ಪ್ರತಿನಿಧಿ ಚಿಟ್ಚಾಟ್ ನಡೆಸಿದ್ದಾರೆ, ನೋಡೋಣ ಬನ್ನಿ. ಶರಣರ ನಾಡು ಕಲ್ಯಾಣ ನಗರಿ ಬೀದರ್ ಜಿಲ್ಲೆಯಲ್ಲಿ ಯಾವುದೇ ರೀತಿಯಾದಂಥ ಒಂದು ಕೊರೋನಾಕ್ಕೆ ಬಲಿಯಾಗಿರ್ತಕ್ಕಂತಹದ್ದಾಗಿರ್ಬೋದು ಮತ್ತು ಪಾಸಿಟಿವ್ ವರದಿಗಳಾಗಿರ್ಬೋದು ಇಲ್ಲಿವರೆಗೂ ಪತ್ತೆಯಾಗಿರಲಿಲ್ಲ. ಆದರೆ ನಿನ್ನೆ ಏಕಾಏಕಿಯಾಗಿ 11 ಪಾಸಿಟಿವ್ ವರದಿಗಳು ಪತ್ತೆಯಾಗಿರ್ತಕ್ಕಂಥದ್ದು, ಜೊತೆಗೆ ಓರ್ವ ವ್ಯಕ್ತಿ ಸಾವನ್ನಪ್ಪಿರ್ತಕ್ಕಂಥ ಒಂದು ವಿಚಾರ ಇದೀಗ ಬಹಿರಂಗ ಆಗಿರ್ತಕ್ಕಂಥದ್ದು. ಸೊ ಈ ಹಿನ್ನೆಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಪ್ರಭು ಚೌಹಾಣ್ ಅವರು ಏನು ಹೇಳ್ತಾರೆ ಮತ್ತು ಜಿಲ್ಲೆಯಾದ್ಯಂತ ಯಾವ ರೀತಿಯಾಗಿ ಒಂದು ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳೋದಕ್ಕೆ ಅಧಿಕಾರಿಗಳ ಜೊತೆ ಮಾತನಾಡಿದ್ದಾರೆ. ಸರ್, ಬೀದರ್ ಜಿಲ್ಲೆಯೊಳಗೆ ಇವತ್ತಿನವರೆಗೂ ಯಾವುದೇ ರೀತಿಯಾದಂಥ ಪಾಸಿಟಿವ್ ಇರಲಿಲ್ಲ, ಈಗ ಏಕಾಏಕಿಯಾಗಿ 11 ಪಾಸಿಟಿವ್ ವರದಿಗಳಾಗಿದ್ದಾವೆ, ಏನು ಹೇಳ್ತೀರಿ ಸರ್? ಈ ಕರೋನಾ ವೈರಸ್ ಬಗ್ಗೆ ಬೀದರ್ನಲ್ಲಿ ಇವತ್ತು ತನಕ ಪಾಸಿಟಿವ್ ಬಂದಿಲ್ಲ. ಬಟ್ ದಿಲ್ಲಿನಲ್ಲಿ ನಿಜಾಮುದ್ದೀನ್ ಜಮಾತ್ ಈ ಬೀದರಿಂದ 28 ಜನ ಹೋದಾರ, ಅದರಿಂದ 11 ಜನಗೆ ಪಾಸಿಟಿವ್ ಬಂದಿದೆ. ಬಟ್ ದಿಲ್ಲಿ ಹೋ ಕಾರಣಕ್ಕೆ ನಿಜಾಮುದ್ದೀನ್ ಜಮಾತ್ ಅಟೆಂಡ್ ಆದಮೇಲೆ ಈ ಜನಗೆ ಪಾಸಿಟಿವ್ ಆಗಿದೆ. ನಮ್ಮದು ಭಾರ ದುಃಖ ಆಗಿದೆ. ಈ ರಾತ್ರಿ ಗೊತ್ತಾಗಾದ್ಮೇಲೆ ನಾನು ಇವತ್ತ ಬೀದರ್ ಬಂದು DC ಜೊತೆ ಡೈರೆಕ್ಟರ್ ಜೊತೆ DCO ಮಾತಾಡ್ತಾ ಇದ್ದೀನಿ. ಏನೇನು ಸರ್ಕಾರ ಏನೇನು ಬೇಕು ಎಲ್ಲ ಸಾಮಗ್ರಿ ನಾನು ಕೊಡ್ತಾ ಇದ್ದೀನಿ. ಮುಖ್ಯಮಂತ್ರಿ ಕೂಡ ನಮ್ಮನ್ನು ಹೇಳಿದಾರೆ ಏನೇನು ಬೇಕು ಕೊಡ್ತೀನಿ. ನಮ್ಮ ತಮ್ಮ ಮುಖಾಂತರ ನಾನು ಬೀದರ್ ಮಹಾಜನತೆಗೆ ಮನವಿ ಮಾಡ್ತೀನಿ, ಕೈ ಜೋಡಿಸಿ ಕಿ ಮನೆಯಿಂದ ಹೊರಗೆ ಬರಬೇಡಿ, ತಾವು ಕೈ ಸ್ವಚ್ಛ ಮಾಡಿರಿ, ಮನೆ ಒಳಗಿರ್ರಿ. ಭಾಳ ಡೇಂಜರ್ ವೈರಸ್ ಇದೆ, ಈ ಕೊರೋನಾ ವೈರಸ್ ಮಹಾಮಾರಿ ಡೇಂಜರ್ ಇದೆ. ಸಲುವಾಗಿ ಎಲ್ಲರಿಗೂ ನಮ್ಮ ಜವಾಬ್ದಾರಿ ಸ್ವಂತ ನಾನು ಅರ್ಥ ಮಾಡಬೇಕು. ನಮ್ಮ ಮಹಾಜನತಾಗೆ ಅಷ್ಟೇ ವಿನಂತಿ ಮಾಡ್ತೀನಿ, ತಾವು ಮನೆ ಬಗ್ಗೆ ಇರ್ರಿ, ಓಡಾಡಬೇಡ್ರಿ, ಗುಂಪು ಮಾಡಬೇಡ್ರಿ, ಈ ಥರ ನಾನು ಮನವಿ ಮಾಡ್ತೀನಿ. ಆಮೇಲೆ ಮುಂದೆ ಈ 11 ಜನ ಪರಿವಾರ ಏನೇನು ಮಾಡಬೇಕು, ಅವರು ಎಲ್ಲೆಲ್ಲಿ ಓಡಾಡ್ದಾರ, ಯಾವಾಗ ಬಂದಾರ, ಈ ಎಲ್ಲ ನಾನು ಪರಿಶೀಲನೆ ಮಾಡ್ತಾ ಇದ್ದೀನಿ. ಇದಿಷ್ಟು ಏನಂತಂದರೆ ಜಿಲ್ಲೆಯಲ್ಲಿ 11 ಪ್ರಕರಣಗಳು ಇದೀಗ ಪಾಸಿಟಿವ್ ಆಗಿರ್ತಕ್ಕಂಥದ್ದು, ಓರ್ವ ವ್ಯಕ್ತಿ ಸಾವನ್ನಪ್ಪಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿ ಮತ್ತಷ್ಟು ಬಿಗಿ ಭದ್ರತೆ ಮತ್ತು ಹೆಚ್ಚಿನ ಒಂದು ಮುಂಜಾಗ್ರತೆಯನ್ನು ಕ್ರಮ ಕೈಗೊಳ್ಳೋದಕ್ಕೆ ಜಿಲ್ಲಾಡಳಿತಕ್ಕಾಗಿರ್ಬೋದು, ಜಿಲ್ಲೆಯ ವಿವಿಧ ಅಧಿಕಾರಿಗಳಿಗಾಗಿರ್ಬೋದು ಸೂಕ್ತವಾದಂಥ ಒಂದು ನಿರ್ದೇಶನವನ್ನು ಕೊಡ್ತೀನಿ. ಇನ್ನು ಸರ್ಕಾರದಿಂದ, ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಏನೆಲ್ಲ ವ್ಯವಸ್ಥೆಗಳು ಬೇಕು ಎಲ್ಲವನ್ನು ಸಹ ಏನು ಈ ಒಂದು ವ್ಯವಸ್ಥೆಯನ್ನು ಮಾಡೋದಕ್ಕೆ ನಾನು ಮುಂದಾಗ್ತಾ ಇದ್ದೀನಿ ಅನ್ನೋದಂಥದ್ದು ಈಗ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಪ್ರಭು ಚೌಹಾಣ್ ಅವರು ಹೇಳಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಅಮರೇಶ್ ಜೊತೆ ವಿಶ್ವಕುಮಾರ್, TV5 ಬೀದರ್.